ನಮಸ್ತೆ. 24x7 ಕರ್ನಾಟಕ .com ಗೆ ಸ್ವಾಗತ, ಸುಸ್ವಾಗತ ನಿಮ್ಮ ಶಶಾಂಕ್ನೊಂದಿಗೆ. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಬಿ ಹೊಸೂರು ಗ್ರಾಮ ಪಂಚಾಯತಿ ಸದಸ್ಯರನ್ನು ಈಗ ನಾವು ಭೇಟಿ ಮಾಡಲು ಬಂದಿದ್ದೇವೆ. ಅವರೊಬ್ಬ ಮಹಿಳಾ ವ್ಯಕ್ತಿಯಾಗಿದ್ದುಕೊಂಡು ಈ ಒಂದು ರಾಜಕೀಯ ಜೀವನದಲ್ಲಿ ತುಂಬಾನೇ ಒಂದು ಜನಸೇವೆ ಮಾಡಬೇಕು ಅನ್ನುವ ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಈಗ ತಾನೇ ಪ್ರವೇಶ ನೀಡಿರುವಂತದ್ದು. ಬನ್ನಿ, ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ಮೇಡಮ್, ನಿಮ್ಮ ಹೆಸರು? ನಿಶ್ಚಿತ. ನಿಶ್ಚಿತ ಅಂತೇಳಿ ಮೇಡಮ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರುವಂತದ್ದು ಮೇಡಮ್? ಬಿ ಹೊಸೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರುವಂತದ್ದು ಮೇಡಮ್. ಹೇಗೆ ಅನಿಸ್ತಿದೆ ಮೇಡಮ್ ಈ ಒಂದು ರಾಜಕೀಯ ಜೀವನ? ಚೆನ್ನಾಗಿದೆ, ಮತ್ತೆ ಜನರು ಅಭಿವೃದ್ಧಿಯಾಗಿ ಆಯ್ಕೆ ಮಾಡಿದರೆ ತುಂಬಾ ಸಂತೋಷ ಆಗ್ತಾ ಇದೆ. ಸಂತೋಷ ಆಗ್ತಾ ಇರುವಂತದ್ದು. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಜಗದೀಶ್. ಜಗದೀಶ್ ಅಂತೇಳಿ ಸರ್, ಈಗ ಮೇಡಮ್ ಅವರು ವಿಜೇತರಾಗಿದ್ದಾರೆ, ಹೇಗೆ ಅನಿಸ್ತಿದೆ ಸರ್ ಈ ಒಂದು ರಾಜಕೀಯ ಜೀವನ ಎಲ್ಲ ನಿಮಗೆ? ಚೆನ್ನಾಗಿದೆ ಸರ್. ಈಗ ಮೇಡಮ್ ಅವರು ಈ ಬಾರಿ ವಿಜೇತರಾದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಬಹುಮತಗಳಿಂದ ವಿಜೇತರಾದ್ರು ಸರ್? ಈಗ ಜನರು ಸೇರಿ ಒಂದು ಆಯ್ಕೆ ಮಾಡಿರುವಂತದ್ದು ಸರ್. ಈಗ ಎಲ್ಲ ಒಂದು ಸೇವೆನೆಲ್ಲ ಮಾಡ್ತಾ ಬರಬೇಕು ಅಂತ ಈಗ ತಾನೇ ಆಯ್ಕೆಯಾಗಿ ಬಂದಿದ್ರ ಸರ್. ಈಗ ಜನಕ್ಕೆ ಯಾವ ರೀತಿ ಒಂದು ಸೇವೆಗಳು ಏಂತ್ರ ಬಗ್ಗೆ ಈಗ ಒಂದು ಆದ್ಯತೆಯನ್ನ ನೀಡಬೇಕು ಅಂತ ಅನ್ಕೊಂಡಿದ್ರ? ಮೊದಲನೇದಾಗಿ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ಸಮಸ್ಯೆ ನಮ್ಮ ಊರಲ್ಲಿ, ನಮ್ಮ ಗ್ರಾಮ ಪಂಚಾಯತಿನಲ್ಲಿ, ಅದನ್ನು ಮೊದಲನೇ ಆದ್ಯತೆ ಕೊಡಬೇಕು. ಮತ್ತೆ ದೀಪಕ ಕಂಬಗಳ ಲೈಟಿ ವಿದ್ಯುತ್ ಚರಂಡಿಗಳು ಮೇನ್ ಆಗಿ ಇಷ್ಟನ್ನ ಮಾಡಬೇಕು ಅಂತ ಇದ್ದೀವಿ. ಮುಖ್ಯವಾಗಿ ನೋಡ್ತಾ ಹೋಗ್ಬೇಕು ಮೇಡಮ್. ನೀವು ಒಬ್ಬ ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಈಗ ತಾನೇ ಒಂದು ಸಮಾಜ ಸೇವೆಯಲ್ಲಿ ತೊಡಗಿ ಒಂದು ಸೇವೆಯನ್ನೆಲ್ಲ ಮಾಡಬೇಕು ಅನ್ಕೊಂಡು ಬಂದಿದ್ದೀರ, ಹಾಗಾಗಿ ನೀವು ಆ ಜನತೆಗೆ ಯಾವ್ದ್ರ ಬಗ್ಗೆ ಒಂದು ಅನುಕೂಲತೆಗಳನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ರ? ಚರಂಡಿ ವ್ಯವಸ್ಥೆ, ಮತ್ತೆ ರೋಡ್ ಇದ್ದದ್ದು, ಮತ್ತೆ ವಿದ್ಯುತ್, ಮತ್ತೆ ನಮ್ಮೂರಲ್ಲಿ ನೀರಿನ ಸೌಲಭ್ಯ ಇಲ್ಲ, ಅದನ್ನ ವ್ಯವಸ್ಥೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸರ್. ಈಗ ಜನತೆಗೆ ಇಲ್ಲಿಗೆ ಮೂಲಭೂತಗಳ ಸೌಕರ್ಯದಲ್ಲಿ ಮೊದಲನೇ ಆದ್ಯತೆ ನೀವು ಯಾವ್ದನ್ನ ನೀಡಿ ಒಂದು ಅವ್ರಿಗೆ ಅನುಕೂಲತೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ರ ಸರ್? ಈಗ ಮೇನ್ ಆಗಿ ಸರ್, ನಮ್ಗೆ ಪೈಪ್ ಲೈನ್ ಇಲ್ಲ, ಅದಕ್ಕೆ ನಮ್ಮ ಮಂತ್ರಿಗಳಿಗೆ ಹೇಳಿ ಮೊದಲು ಒಂದು ಟ್ಯಾಂಕ್ ವ್ಯವಸ್ಥೆ, ಟ್ಯಾಂಕ್ ಕಟ್ಟಿದರೆ ಅದು ಪ್ರಯೋಜನ ಇಲ್ಲ ನಮ್ಮೂರಿನಲ್ಲಿ. ಮೊದಲು ಟ್ಯಾಂಕ್ ಒಂದು ವ್ಯವಸ್ಥೆ ಮಾಡಿ ಪೈಪ್ ಲೈನ್ ಮಾಡಿ, ಹಳೆ ಪೈಪ್ ಲೈನ್ ಎಲ್ಲ ಹೋಗ್ಬಿಟ್ಟಿದೆ, ಹೊಸದಾಗಿ ಪೈಪ್ ಲೈನ್ ಮಾಡಿ ಅದನ್ನ ಎಲ್ರಿಗೂ ಕುಡಿ ನೀರು ವ್ಯವಸ್ಥೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಒಂದು ನೀರಿನ ಬಗ್ಗೆ ಪ್ರಮುಖವಾದ ಒಂದು ಆದ್ಯತೆ ನೀಡಬೇಕು ಅಂತ ಅನ್ಕೊಂಡಿದ್ದೀರ ಸರ್. ಈಗ ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿ ಆಗಿದ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡದಂತ ಅಥವಾ ನಿಮ್ಮ ಹಿರಿಕರಾದಂತ ತಂದೆ ತಾಯಿ ಸಹೋದರ ಯಾರಾದರೂ ರಾಜಕೀಯ ಜೀವನದಲ್ಲಿದ್ದರ ಸರ್? ಈಗ ಏನ್ ಅನ್ಕೊಂಡು ಬಂದ್ರಿ ಸರ್ ಈ ಒಂದು ರಾಜಕೀಯ ಜೀವನಕ್ಕೆ? ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಜನ ಈ ತರ ಮಾಡ್ಬೇಕು ಅನ್ಕೊಂಡೆ ಬೈತೀವಿ. ಒಂದು ಜನತೆ ಒಂದು ಒಳ್ಳೇದ್ ಮಾಡ್ಬೇಕು ಸರ್. ಈಗ ಬೇರೆಯವರು ಯಾವ ರೀತಿ ಅವ್ರಿಗೆ ಈಗ ನೀವು ಒಳ್ಳೆಯದನ್ನ ಮಾಡಬೇಕು ಅಂತ ಅಂತಂದ್ರೆ, ಈಗ ಯಾವುದೋ ಒಂದೆರಡು ಕೆಲಸ ಕಾರ್ಯಗಳು ಅವ್ರಿಗೆ ಆಗದೆ ಹೋದಾಗ ಅವರು ನಿಮ್ಮ ಮೇಲೆ ಬೇಸತ್ತು ಸಹ ಹೋಗ್ಬೋದು. ಹಾಗಾಗಿ ಆ ಜನತೆಗೆ ಯಾವ ರೀತಿ ಈಗ ನೀವು ಅವ್ರಿಗೆ ಕಷ್ಟದಲ್ಲಿ ಈಗ ಸಂದರ್ಭದಲ್ಲಿ ನೀವು ಅವ್ರಿಗೆ ಸಹಾಯನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಸರ್? ಈಗ ಅದೇ ಸರ್, ಈಗ ನಾವು ಜನರ ಜೊತೆ ಇದ್ದಾಗ ಜನರ ಅವ್ರ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಹೋಗ್ತಾಗ ಅವ್ರ ಕಷ್ಟಗಳನ್ನ ಮಾಡ್ಕೊಳ್ಳೇಬೇಕು, ಬಗೆಹರಿಸ್ತಾ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಸರ್. ಈಗ ಇಷ್ಟೆಲ್ಲ ಒಂದು ಸೇವೆನ ಮಾಡ್ತಾ ಬರ್ಬೇಕು ಅಂತ ಅನ್ಕೊಂಡಿದ್ರೆ, ಈಗ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದಲೇ ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಿಂದ ಆಗುವಂತ ಕೆಲಸ ಕಾರ್ಯಗಳು ಸಹ ಹಲವಾರು ಇರುತ್ತೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳ ಕಡೆಯಿಂದ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಕನಸಿನ
ಆಲ್ರೆಡಿ ಒಂದು ಅಂಬರೀಷ್ ಅನ್ನೋ ಕಡೆಯಿಂದ ಕಾಂಪೌಂಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿಗೊಂದು ಈಗ ಅಲ್ಲಿಗೂ ನೀರಿನ ತೊಂದರೆ ಆಗಿರೋದು, ಆ ನೀರಿನ ತೊಂದರೆನ ಅಲ್ಲೂ ಸ್ವಲ್ಪ ಬಗೆಹರಿಸಬೇಕು ಅಂತ ಅಂಬರೀಷ್ ಅನ್ನೋ ಹತ್ರ ಕೇಳ್ಕೊಂಡಿದ್ದೀವಿ, ಮಾಡಿಕೊಡ್ತಾರೆ ನಂಬಿದೀವಿ. ಈಗ ಕಾಂಪೌಂಡ್ ನಿರ್ಮಾಣಕ್ಕೆಲ್ಲ ಯಾವ ಸಾಲಿನಲ್ಲಿ ಅಂಬರೀಷ್ ಅನ್ನೋರು ಮಾಡಿಕೊಟ್ಟಂತದ್ದು ಸರ್? ಈಗ ಮಂತ್ರಿ ಇದರಲ್ಲೇ ಈಗ ಮಾಡ್ಕೊಟ್ಟಂತದ್ದು. ಈಗ ಇನ್ನೇನು ಅವರು ಮಾಡ್ಕೊಟ್ರೆ ಇನ್ನಷ್ಟು ಅನುಕೂಲತೆ ಆಗುತ್ತೆ, ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಅನುಕೂಲತೆ ಆಗುತ್ತೆ ಅನ್ನೋದು ನಿಮ್ಮ ಅನಿಸಿಕೆ ಸರ್? ಈಗ ಒಂದು ಸಮುದಾಯನ ಮಾಡ್ಕೊಟ್ಟಿದ್ದಾರೆ, ಆಲ್ರೆಡಿ ಅಲ್ಲಿ ಅವರ ಹೆಸರಿನಲ್ಲಿ ಆಗಿದೆ ಅದೇ. ಆದ್ರೆ ಅದಕ್ಕೆ ಜನ ಈಗ ನಮ್ಮೂರ್ ಜಾಸ್ತಿ ಇದ್ದಾಗ ಕುಡಿನೀರದೆ ಸರ್ ಸಮಸ್ಯೆ. ಮತ್ತೆ ಇದು ಶೌಚಾಲಯ ಇತ್ತು, ಶೌಚಾಲಯದ ಒಂದು ಇದನ್ನ ವರದಿನ ಕೊಟ್ಟಿದೀವಿ, ಶೌಚಾಲಯಕ್ಕೂ ಭಾರಿ ತೊಂದರೆ ಆಗಿದೆ ಅಂತ, ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಅಂದಾಜು ಈಗ ನಿಮ್ಮ ಒಂದು ಗ್ರಾಮಕ್ಕೆ ಇನ್ನು ಎಷ್ಟು ಒಂದು ಶೌಚಾಲಯಗಳಾಗಿರ್ಬೋದು ಅಥವಾ ಮನೆಗಳ ವಸತಿಯ ಬಗ್ಗೆ ಈಗ ಯೋಜನೆಯನ್ನ ನೀವು ಹಾಕಿಕೊಂಡಿರೋದು ಸರ್? ಈಗ ಅಂದಾಜು ಎಷ್ಟಾದ್ರೆ ಜನತೆಗೆ ಅನುಕೂಲತೆ ಆಗುತ್ತೆ ಅನ್ನೋದು? ಈಗ ಈಗ ಕಳೆದ ಬಾರಿ 20 ಇದು ಬಂದಿದೆ, ಗ್ರಾಂಟ್ ಬಂದಿದೆ. ಈಗಾಗಲೇ ಕೊಟ್ಟಿರೋದು 80 ಗ್ರಾಂಟ್ಗಳನ್ನ ಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ ನಮ್ಮ ಊರಲ್ಲಿ. ನೋಡ್ಬೇಕು ಎಷ್ಟು ಕೊಡ್ತಾರೆ ಸರ್ಕಾರ, ಒಂದೇ ಸಲ ಕೊಡಕ್ಕಾಗಲ್ಲ, ಅಂತ ಅಂತವಾಗಿ ಅದನ್ನ ಜನತೆಗೆ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಸರ್, ನಿಮಗೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಈಗ ನಮ್ಮೂರಲ್ಲಿ ಮಾದೇವಣ್ಣ ಅಂದ್ಬಿಟ್ಟು ಅಂಬರೀಷ್ ಅಭಿಮಾನಿಗಳ ಅಧ್ಯಕ್ಷ ಆಗಿದ್ದಾರೆ, ಅವ್ರ ಕಡೆಯಿಂದ ನಾವು ಇಲ್ಲಿದ್ದೇವೆ. ಅವ್ರಿಗೆ ಈ ಸಂದರ್ಭದಲ್ಲಿ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನೀವು ಮಾದೇವಣ್ಣವ್ರ ಕಡೆಯಿಂದಾನೇ ಬಂದಿದ್ದು, ಅವ್ರಿಗೆ ಭಾರಿ ಕೃತಜ್ಞತೆ ಹೇಳ್ತೀವಿ. ಅವ್ರಿಗೆ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ. ಮೇಡಮ್, ನೀವು ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ತಮ್ಮಂತ ಗುರುತಿಸ್ಕೊಂಡಿದ್ದೀರಾ ಮೇಡಮ್? ಇಲ್ಲ, ಯಾವ ಸಂಘ ಸಂಸ್ಥೆಯಲ್ಲೂ ನಾನು ಒಳಗೊಂಡಿಲ್ಲ. ಮೇಡಮ್, ಈಗ ಒಬ್ಬ ಮಹಿಳಾ ವ್ಯಕ್ತಿಯಾಗಿತ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ್ದೀರಾ, ಇನ್ನಿತರ ಸ್ತ್ರೀಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ನೀವು ಯಾವ ರೀತಿ ಈಗ ಅವರು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ಅಥವಾ ಜನಸೇವೆಗಳ ಬಗ್ಗೆ ಪ್ರತಿಯೊಂದು ಇದರಲ್ಲೂ, ಈಗ ಹೆಣ್ಣು ಸಹ ಮನೆಯಿಂದ ಬಂದು ಪ್ರತಿಯೊಂದರಲ್ಲೂ ಈಗ ಒಂದು ಪುರುಷರ ಸಮಾನತೆಯಲ್ಲೇ ಇರುವಂತದ್ದು, ಇನ್ನಿತರವರೆಗೂ ಯಾವ ರೀತಿ ಈಗ ನಿಮ್ಮ ಒಂದು ಗ್ರಾಮದ ಒಂದು ಸ್ತ್ರೀಯರಿಗೆ ಹೆಣ್ಣಿಗೆ ಎಲ್ಲರಿಗೂ ಯಾವ ರೀತಿ ಒಂದು ಆಸೆಯನ್ನ ಹುಟ್ಟಿಸೋಕೆ ಹೇಳುತ್ತೀರಾ ಮೇಡಮ್? ಈಗ ಅವರು ಮುಂದೆ ಅವರಿಬೇಕು, ಮಾಮೂಲಿ ಗಂಡಸರಂಗೆ ಸಮಾನತೆ ಹಕ್ಕುಗಳನ್ನು ಹೊಂದಿರುತ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಸಂಪೂರ್ಣವಾಗಿ ಇಷ್ಟೆಲ್ಲ ಒಂದು ಸೇವೆಯನ್ನೆಲ್ಲ ಮಾಡ್ತಾ ಬಂದಿದ್ದೀರ ಸರ್, ಈಗ ನಿಮಗೆ ಈ ಒಂದು ಯಾವ ಪಾರ್ಟಿಯಿಂದ ಈಗ ನೀವು ಫಾಲೋವರ್ಸ್ ಆಗಿ ಸೇವೆ ಎಲ್ಲ ಸಲ್ಲಿಸ್ತಾ ಹೋಗ್ತಾರ ಅಂತ ಸರ್? ಈಗ ಕಾಂಗ್ರೆಸ್ಸಿಂದ ಇರೋದು, ಎಷ್ಟು ವರ್ಷದ ಅನುಭವ ಇದೆ ಸರ್ ಒಟ್ಟಾರೆ ನಿಮಗೆ ಈ ಒಂದು ರಾಜಕೀಯ ಜೀವನದಲ್ಲಿ? 10 ವರ್ಷದಿಂದ ಸರ್, ಈ ಒಂದು 10 ವರ್ಷದ ಅನುಭವದಲ್ಲಿ ನಿಮಗೆ ಜನಸೇವೆ ಮಾಡುತ್ತಾ ಬಂದಿರೋದ್ರಲ್ಲಿ ಜನತೆ ಮುಖ್ಯವಾಗಿ ಕೇಳುವಂತದ್ದು ಈ ಒಂದು ಮೂಲಭೂತ ಸೌಕರ್ಯಗಳು, ಅದರಲ್ಲಿ ಮುಖ್ಯವಾಗಿ ಈಗ ನೀವು ಮೂಲಭೂತ ಸೌಕರ್ಯಗಳಲ್ಲಿ ಜನತೆಗೆ ಮೊದಲನೇ ಆದ್ಯತೆ ಯಾವುದನ್ನು ನೀಡಿದ್ರೆ ಆ ಜನತೆ ತುಂಬಾ ಒಂದು ಸಂತಸವನ್ನು ಪಡುತ್ತಾರೆ ಅನ್ನೋದು ನಿಮ್ಮ ಅನಿಸಿಕೆ ಸರ್, ಈ ಒಂದು ನಿಮ್ಮ 10 ವರ್ಷದ ಅನುಭವದಲ್ಲಿ? 10 ವರ್ಷದಲ್ಲಿ ನಮ್ದೇ ನಮ್ಮ ರಸ್ತೆದೇ ಮೇನ್ಸ್, ಪ್ರತಿಯೊಂದರಲ್ಲಿ ಕಾಮಗಾರಿಗಳು ಚೆನ್ನಾಗಿ ನಡೀತಿದೆ, ಆದ್ರೆ ನಮ್ಮೂರಲ್ಲಿ ಹಿಂದುಳಿಬಿಟ್ಟಿದೆ, ಮೊದ್ಲಿದ್ದವರು ಅಂತ ಇದು ಕೆಲಸ ಮಾಡಿಲ್ಲ. ಈಗ ಅದಕ್ಕೋಸ್ಕರ ನಾವು ಕಾಮಗಾರಿ ರಸ್ತೆ ನಿರ್ಮಾಣ ಮಾಡ್ಬೇಕು ಅಂತಾನೆ ಅದನ್ನ. ಈ ಬಾರಿ ನಿಮ್ಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಮೊದಲು ರಸ್ತೆಯ ಬಗ್ಗೆ ಒಂದು ನೀಡುತ್ತಾ ಹೋಗ್ಬೇಕು, ಮೊದಲನೇ ಆದ್ಯತೆ ನೀಡಬೇಕು ಅಂತ ಅನ್ಕೊಂಡಿದ್ದೀರಾ. ಮೇಡಮ್, ಈಗ ನೀವು ಈ ಒಂದು ಸ್ಥಾನಕ್ಕೆ ಬರಲು ಮೂಲ ಕಾರಣ ಅಂತ ಹೇಳಿದ್ರೆ ಇದೇ ನಿಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಜನತೆ, ಆ ಜನತೆಯ ಪ್ರೀತಿ ವಿಶ್ವಾಸ ಹಾಗೂ ಆಶೀರ್ವಾದದಿಂದ ಇವತ್ತು ನೀವು ಈ ಒಂದು ಸ್ಥಾನಕ್ಕೆ ಬರಲು ಸಾಧ್ಯವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲಾ ಜನತೆಗೂ ಏನು ಒಂದು ಸಿಹಿ ಮತಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಕೃತಜ್ಞತೆ ತಿಳಿಸೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈಗ ಸರ್, ಈಗ ಎಲ್ಲ ನಿಮ್ಮ ಈ ಒಂದು ಜನತೆಗೆ ನೀವು ಯಾವ ರೀತಿ ಒಂದು ಸಿಹಿ ಮತಗಳನ್ನ ಹೇಳೋದಕ್ಕೆ ಹಾಗೂ ಯಾವ ರೀತಿ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ಮೊದಲದಾಗಿ ನಮ್ಮ ಗೆಳೆಯಂದರಿಗೆ, ಅವರು ನಮ್ಮ ನಾವೇ ಇರಬೇಕು ಅಂತ ಆಸೆ ಪಟ್ಟದ್ದು, ಯಜಮಾನರುಗಳು, ನಮ್ಮೂರಿನ ಗ್ರಾಮಸ್ಥರು ಎಲ್ರಿಗೂ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳ ಯಶಸ್ಸಾಗಲಿ, ನಿಮಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿ ಒಂದು ಆ ಜನಸೇವೆ ಮಾಡಲು ಇನ್ನಷ್ಟು ಒಂದು ಅನುಕೂಲತೆಗಳೆಲ್ಲ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್, ಧನ್ಯವಾದಗಳು.